ಹಲೋ ಎಲ್ಲರಿಗೂ, ಪ್ರೊಫೆಸರ್ ಅಂಡ್ ಡಾಕ್ಟರ್ ಪಾರಂಪಳ್ಳಿ ಸುರೇಂದ್ರ ಪಾದ್ಯ ಮಾಡುವ ನಮಸ್ಕಾರಗಳು. ಈಗ ಸುದರ್ಶನ ಚಕ್ರದ ಬಗ್ಗೆ ನಿಮಗೆ ವಿಶ್ಲೇಷಣೆ ಮಾಡಲಿಕ್ಕಿದ್ದೇನೆ. ಓಕೆ, ಸುದರ್ಶನ ಚಕ್ರದಲ್ಲಿ ಏನು ಅಂದರೆ, ಮೂರು, ಈಗ ನಾನು ಮೂರು ವಿಭಾಗವಾಗಿ ಮಾಡ್ತೇನೆ. ಮೊದಲನೇ ವಿಭಾಗದಲ್ಲಿ ನೋಡಿ, ಈ ಇನ್ನರ್ ಮೋಸ್ಟ್ ಚಾರ್ಟ್ ಇದೆಯಲ್ಲ, ಅದು ನಮ್ಮ ಜನ್ಮ ಕುಂಡಲಿ, ಲಗ್ನ ಕುಂಡಲಿ. ಇನ್ನರ್ ಮೋಸ್ಟ್ ಯಾವುದು ಇದು ನೋಡಿ, ಇದು ಇಲ್ಲಿ ಮಧ್ಯೆ ಇರೋದು ಲಗ್ನ, ಮಿಥುನ ಲಗ್ನ. ನಾಲ್ಕರಲ್ಲಿ ಕ್ಯಾನ್ಸರಲ್ಲಿ ಕೇತು, ಪಂಚಮದಲ್ಲಿ ಇಲ್ಲ, ಆರನೇ ಮನೆ ವಿರ್ಗೋದಲ್ಲಿ ಸನ್ ಮತ್ತು ಶನಿ, ಆಮೇಲೆ ಶುಕ್ರ ಮತ್ತು ಬುಧ, ಏಳರಲ್ಲಿ, ಎಂಟರಲ್ಲಿ ಯಾರೂ ಇಲ್ಲ, ಒಂಬತ್ತರಲ್ಲಿ ಮಂಗಲ್, ಹತ್ತರಲ್ಲಿ ರಾಹು, ಹನ್ನೊಂದರಲ್ಲಿ ಯಾರೂ ಇಲ್ಲ, ಹನ್ನೆರಡರಲ್ಲಿ ಯಾರೂ ಇಲ್ಲ, ಒಂದನೇ ಮನೆಯಲ್ಲಿ ಬೃಹಸ್ಪತಿ ಬಕ್ರಿ, ಎರಡನೇ ಮನೆಯಲ್ಲಿ ಮೂನ್ ಎಕ್ಸಾಲ್ಟ್. ಇದು ಈಸ್ಟರ್ನ್ ಸಿಸ್ಟಮ್. ಯಾವುದು ನಮ್ಮ ಕಲ್ಕತ್ತಾದಲ್ಲಿದ್ದರೆ, ಕಲ್ಕತ್ತಾ, ಗೌಹತಿ, ಅಸ್ಸಾಂ ಆ ಕಡೆ ಎಲ್ಲ ಇದೇ ಥರ, ಒರಿಸ್ಸಾದವರೆಲ್ಲ ಹಾಕೋದು ಇದೇ ಥರ, ಆಯಿತಾ? ಅದೇ ಮೇಲ್ಗಡೆ ಚಂದ್ರಲಗ್ನ ನೋಡಿ, ಲಗ್ನ ಎರಡನೇ ಮನೆ, ಆಯಿತಾ? ರೋಹಿಣಿ ನಕ್ಷತ್ರ ಅಲ್ವ ಚಂದ್ರಲಗ್ನ, ಆಯಿತಾ? ಅದರ ಮೇಲೆ ಸೂರ್ಯಲಗ್ನ, ಸೂರ್ಯ ಮತ್ತು ಶನಿ ಒಟ್ಟಿಗೆ, ಆಯಿತಾ? ಇಲ್ಲಿ ನೀವು ನೋಡಿದರೆ ಸೂರ್ಯ ಮತ್ತು ಶನಿ ಒಟ್ಟಿಗಿದ್ದಾರೆ, ಅದು ಕನ್ಯಾದಲ್ಲಿ ಆರು, ಆಮೇಲೆ ಏಳು, ಎಂಟು, ಒಂಬತ್ತು, ಹತ್ತು, ಹೀಗೆ ಹೋಗ್ತದೆ, ಹನ್ನೊಂದು, ಹನ್ನೆರಡು. ಇದು ಬರಿಬೇಕಾದ ಸ್ವಲ್ಪ ಕಷ್ಟ ಇದೆ, ಸ್ವಲ್ಪ ಯೋಚನೆ ಮಾಡಬೇಕು. ಈಗ ಇದನ್ನು ನಾನು ಎಕ್ಸ್ಪ್ಲನೇಷನ್ ಕೊಡ್ತೇನೆ. ಏನು ಅಂದರೆ ನೋಡಿ, ಮಿಥುನ ಲಗ್ನದ ಜಾತಕ ಅಂದರೆ ಏನಾಯಿತು, ಲಗ್ನಾಧಿಪತಿ ಯಾರು ನೋಡಿ, ಲಗ್ನ ಮಿಥುನ ಅಂದರೆ ಏನು, ಇಂಟೆಲಿಜೆನ್ಸ್ ಲಗ್ನ, ಲಗ್ನಾಧಿಪತಿ ಬುಧ, ಬುಧ ಅಂದರೆ ಯಾರು, ಕಂಪ್ಯೂಟರ್, ಬುಧ ಅಂದರೆ ವ್ಯಾಪಾರ, ಬುಧ ಅಂದರೆ ಆಸ್ಟ್ರಾಲಜಿ, ಬುಧ ಅಂದರೆ ಮ್ಯಾಥಮೆಟಿಕ್ಸ್, ಬುಧ ಅಂದರೆ ಸ್ಪೀಚ್, ಬುಧ ಅಂದರೆ ರೈಟಿಂಗ್, ಬುಧ ಅಂದರೆ ಪ್ರಿಂಟಿಂಗ್, ಬುಧ ಅಂದರೆ ಇನ್ನೇನು, ಎಲ್ಲ ರೀತಿಯ ಮಿಕ್ಸಿಂಗ್, ವೆರಿ ಫ್ರೀಲಿ ಮಿಕ್ಸಿಂಗ್ ಪರ್ಸನ್, ಬುಧ ಅಂದರೆ ಚೈಲ್ಡ್, ಇದೆಲ್ಲ ಬರ್ತದೆ, ಆಯಿತಾ? ಸೊ 159 ಬಗ್ಗೆ ನಾವು ಹೇಳ್ತೇವೆ. ಅಂದರೆ ಇದು ಲಗ್ನ ಅಂದರೆ ನಾನು, ನಮ್ಮದು, ನೇಚರ್, ಬಣ್ಣ ಎಲ್ಲ ತೋರಿಸ್ತದೆ. ಇದು ನಮ್ಮ ಪರಮಾತ್ಮ ಕೊಟ್ಟಂಥ ಆತ್ಮ ಅಂತ ಹೇಳ್ಬೋದು, ಆಯಿತಾ? ಇಲ್ಲಿಂದ ಒಂದು, ಎರಡು, ಮೂರು, ನಾಲ್ಕು, ಇಲ್ಲಿವರೆಗೆ ಐದನೇ ಮನೆಯವರೆಗೆ, ಇದು ಐದನೇ ಮನೆ ಯಾವುದು, ಸೌಲ್ ಅಂತ ಕರಿತೇವೆ. ಸುದರ್ಶನ ಚಕ್ರದಲ್ಲಿ ಆತ್ಮ, ಸೌಲ್ ಅಂದರೆ ಸೂರ್ಯನಿಗೆ ಆತ್ಮ, ಅಂದರೆ ಸೂರ್ಯನನ್ನು ಇಲ್ಲಿ ಕೊಟ್ಟಿದ್ದಾರೆ ಅವರು, ಇದು ಆತ್ಮ. ಇಲ್ಲಿ ಏನಾಯಿತು ನೋಡಿ, ಇವರ ಆತ್ಮ, ಆತ್ಮದವರೆಗೆ ಇವರು ಇಷ್ಟೆಲ್ಲ ಕರ್ಮಗಳನ್ನು ಮಾಡಿದ್ದಾರೆ. ಏನು, ಮೂರು, ನಾಲ್ಕು, ಐದು, ಆರು, ಏಳು, ಏಳನೇ ಮನೆಯವರಿಗೆ ಬರಬೇಕಾದ್ರೆ ಆತ್ಮ ಹುಟ್ಟುವುದೇ 84 ಲಕ್ಷ ಜನ್ಮದಲ್ಲಿ ಮನುಷ್ಯ ಜನ್ಮ, 84 ಲಕ್ಷ ಜನ್ಮದಲ್ಲಿ ಈ ಹಿಂದೆ ಇವರು ಇಷ್ಟೆಲ್ಲ ಕಾರ್ಯವನ್ನು ಮಾಡಿ ಇಲ್ಲಿ ಬಂದಿದ್ದಾರೆ. ಇಲ್ಲಿ ಯಾರು, ಏಳು, ಲಿಬ್ರ, ಲಿಬ್ರ ಅಂದರೆ ಏನು, ಬ್ಯಾಲೆನ್ಸಿಂಗ್. ಇಲ್ಲಿ ಇವರು ಒಂದು ಯಾವುದೋ ಒಂದು ರೀತಿಯಲ್ಲಿ ಈ ನಮ್ಮ ಮೆಟೀರಿಯಲಿಸ್ಟಿಕ್ ಮತ್ತು ಆಧ್ಯಾತ್ಮಿಕವನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಇಲ್ಲಿ ಶುಕ್ರ ಮತ್ತು ಬುಧ ಇದ್ದಾರೆ. ಶುಕ್ರ ಮತ್ತು ಬುಧ ಅಂದರೆ ಏನು, ಶುಕ್ರ ನಿಮ್ಗೆ ಗೊತ್ತೇ ಇದೆ, ಎಂಟರ್ಟೈನ್ಮೆಂಟ್, ಐಷಾರಾಮಿ, 64 ಕಲೆಗಳು, ಎಲ್ಲ ರೀತಿಯ ಅವರಿಗೆ ಒಂದು ಇದು ಬರ್ತದೆ, ಯಾವುದು ಕ್ರಿಯೇಟಿವಿಟಿ, ಆಮೇಲೆ ಹೈಯರ್ ಎಜುಕೇಷನ್, ಮಕ್ಕಳ ಸ್ಥಾನ, ಆಯಿತಾ, ಪೂರ್ವ ಪುಣ್ಯ ಸ್ಥಾನ, ಬುಧ ಅದು ಬೇರೆ ಸೇರಿದ್ದಾನೆ, ಲಕ್ಷ್ಮೀನಾರಾಯಣ ಯೋಗ ಇಲ್ಲೂ ಉಂಟು. ಅಂದರೆ ಈ ಆತ್ಮದಲ್ಲಿ ಅವರಿಗೆ ಒಂದು ರೀತಿಯ ಒಂದು ಪುಣ್ಯ ಪ್ರಧಾನವಾದಂಥ ಒಂದು ಇದು ಸಿಕ್ಕಿದೆ ಇಲ್ಲಿ, ಆಯಿತಾ? ಇದು ಇಲ್ಲಿಂದ ಪಂಚಮ ಅಂದರೆ ಒಂಬತ್ತನೇ ಮನೆ ನೋಡಿ, 159, ಇದು ಲಗ್ನ 159. ಇಲ್ಲಿ ಧಾರ್ಮಿಕ ಯಾವುದು, ಒಂಬತ್ತನೇ ಮನೆ ಅನ್ನೋದು ಧಾರ್ಮಿಕತೆ ಬಗ್ಗೆ ಹೇಳ್ತದೆ. 11 ಅದು ಕುಂಭಲಗ್ನ ತೋರಿಸ್ತದೆ. ಕುಂಭಲಗ್ನ ಅಂದರೆ ಏನು, ಇದು ಮಕ್ಕಳಿಗೆ ಮಕ್ಕಳು ನೋಡಿ, ಲೆಕ್ಕ ಲೆಕ್ಕ ಹಾಕೊಳ್ಳಿ, ಚಿಲ್ಡ್ರನ್ನಿಗೆ ಫಿಫ್ತ್ ಹೌಸ್, ಇಲ್ಲಿಂದ ಫಿಫ್ತ್ ಹೌಸ್ ಮತ್ತೆ ಲಗ್ನ ಬರ್ತದೆ 9. ಈ ಕುಂಭ ಅಂದರೆ ಫಿಲಾಸಫಿ, ಒಳ್ಳೆ ಸ್ಟ್ರಾಂಗ್ ಪರ್ಸನಾಲಿಟಿ ಇದೆಲ್ಲ ತೋರಿಸ್ತದೆ, ಆಯಿತಾ? ಆದರೆ ಮಾನಸಿಕ, ಇದು ಮನೋ ನೋಡಿ, ಎರಡನೇ ಪದರ ಇದೆಯಲ್ಲ, ಎರಡನೇ ಲೇಯರ್, ಇದು ಮಾನಸಿಕ ರೂಪದಲ್ಲಿ ಕಾರ್ಯ ಮಾಡುತ್ತದೆ. ಮಾನಸಿಕ ರೂಪದಲ್ಲಿ ಏನು ನೋಡಿ, ಇವ್ರದ್ದು ಮೂರು ಜನ್ಮಲಗ್ನ ಮಿಥುನ, ಆಮೇಲೆ ಚಂದ್ರಲಗ್ನ ವೃಷಭ ರಾಶಿ, ಅಂದರೆ ಸ್ಥಿರ ರಾಶಿ, ತಾನು ಹಿಡಿದ್ರೆ ಛಲ ಅಂತೇಳಿ ಇವರು ಛಲದಂಕ ಮಲ್ಲರು, ಆಯಿತಾ? ಮೂನ್ ಉಚ್ಚ ಇಲ್ಲಿ, ಚಂದ್ರ ಉಚ್ಚ ಅಂದರೆ ಏನಾಯಿತು, ಸ್ವಚ್ಛ ಮನಸ್ಸಿನ
ವ್ಯಕ್ತಿಗಳು ಅಂತ. ಇವರಲ್ಲಿ ಕಲ್ಮಶೇ ಒಂದು ಚೂರು ಇಲ್ಲ. ಆಯ್ತಾ? ಇಲ್ಲಿ ಅದೇ ಈ ಕುಲ ಶುಕ್ರ ಮತ್ತು ಬುಧ ಇದರ ಮಾನಸಿಕ ಲೆವೆಲಲ್ಲಿ ಇಲ್ಲಿ ಆರು ವಿರ್ಗೋ ಬರ್ತಾರೆ, ಸನ್ ಆ್ಯಂಡ್ ಸ್ಯಾಟರ್ನ್. ಅಂದರೆ ಏನು, ಮಾನಸಿಕ ಲೆವೆಲಲ್ಲಿ ಸೂರ್ಯ ಮತ್ತು ಶನಿ ಅಂದರೆ ಏನಾಯಿತು, ಸೂರ್ಯ ತಂದೆ ಶನಿ ಮಗ, ಅಂದರೆ ಸೂರ್ಯ ಬಾಸ್ ಆಯಿತಾ, ಶನಿ ಯಾರು ಜಡ್ಜ್. ಸೂರ್ಯ ಆಡಳಿತ, ಶನಿ ಒಂದು ರೀತಿಯಲ್ಲಿ ಹಾರ್ಡ್ ವರ್ಕಿಂಗ್ ಕರ್ಮಚಾರಿ. ಸೂರ್ಯ ಅಥಾರಿಟಿ, ಶನಿ ಸ್ವಲ್ಪ ಲಿಬರಲ್ ಆಯಿತಾ. ಸೊ ಇದು ಎರಡು ಮಿಶ್ರಿತ. ಮಿಶ್ರಿತ ಅಂದರೆ ಏನಾಯ್ತು, ಇಲ್ಲಿ ಇವರಿಗೆ ಎಕ್ಸಿಕ್ಯೂಟಿವ್ ಜೊತೆ ಆಗುವುದಿಲ್ಲ. ಅಂದರೆ ಮಾನಸಿಕವಾಗಿ ಇಲ್ಲಿ ಸ್ವಲ್ಪ ಮಟ್ಟಿಗೆ ಇವರು ಈ ಆತ್ಮಕ್ಕೆ ಸ್ವಲ್ಪ ಮಟ್ಟಿಗೆ ಕಸರತ್ತು ಕೊಡ್ತಾ ಇದ್ದಾರೆ, ದೈಹಿಕವಾಗಿ ಶ್ರಮವನ್ನು ಮಾಡ್ತಾ ಇದ್ದಾರೆ ಆಯಿತಾ. ಇಲ್ಲಿ ಇವರಿಗೆ ಇದ್ದಿದ್ದ ಎಲ್ಲ ಟೆನ್ಷನ್ಗಳನ್ನು ಇವರೇ ತೆಗೆದುಕೊಳ್ಳೋದು ಆಯಿತಾ. ಅದು ಮತ್ತೆ ಮೂರನೇ ಲೇಯರಿಗೆ ಹೋದರೆ ಸೂರ್ಯ ಲಗ್ನದಲ್ಲಿ ನೋಡಿ, ಇಲ್ಲಿ ರಾಹು ಇದ್ದಾನೆ. ರಾಹು ಏನಾಯಿತು, ಇಟ್ ಈಸ್ ಔಟ್ವರ್ಡ್ಲಿ ಎಕ್ಸ್ಪಾಂಡಿಂಗ್ ರೀತಿ. ಅಂದರೆ ಎಲ್ಲ ರೀತಿಯ ಕಷ್ಟಗಳನ್ನು ತೆಗೆದುಕೊಂಡು ಅವರು ಏನು ಮಾಡಬೇಕು ಯೋಚನೆ ಮಾಡ್ತಾ ಇದ್ದಂದರೆ ಗ್ಲೋಬಲಿ, ಅಂದರೆ ತನ್ನತನವನ್ನು ಗ್ಲೋ ಮಾಡಲಿಕ್ಕೆ ನೋಡ್ತಾ ಇದ್ದಾರೆ ರಾಹು. ಸದ್ಯ ಇಲ್ಲಿ ಮಂಗಲ್ ಸೇರಿಲ್ಲ, ಮಂಗಲ್ ಸೇರಿದರೆ ಈ ಜನ ಹಿಟ್ಲರ್ ಥರ ಶೂಟ್ ಮಾಡಲಿಕ್ಕೆ ಹೊರಟಾರು. ಇವರಿಗೆ ವೆಪನ್ ಕೊಟ್ಟರೆ ಬೇರೆ ಬೇಕು. ಇಲ್ಲಿ ರಾಹು ಇದ್ದಿದ್ದರಿಂದ ತನ್ನತನವನ್ನು ಗ್ಲೋ ಮಾಡಲಿಕ್ಕೆ ನೋಡ್ತಾ ಇದ್ದಾರೆ. ಅದೇ ಕೈ ಧರ್ಮದಲ್ಲಿ ನೋಡಿ, ಧರ್ಮದಲ್ಲಿ ಕೂಡ ಮನೋ ಲೆವೆಲಲ್ಲಿ ರಾಹು ಇದ್ದಾನೆ. ಇಲ್ಲಿ ಮನೋ ಮಾನಸಿಕ ಲೆವೆಲಲ್ಲಿ ರಾಹು ಅಂದರೆ ಏನಾಯಿತು, ಇವರು ಸಿಕ್ಕಾಪಟ್ಟೆ ಕನ್ಸು ಕಾಣ್ತಾ ಇರು, ಡೇ ಡ್ರೀಮ್, ಓ ಹಾಗೆ ಮಾಡ್ತಾನೆ, ಹೀಗೆ ಮಾಡ್ತಾನೆ, ಅದಕ್ಕೆ ಹೋಯ್ತೇನೆ, ಕಡಿತೇನೆ, ಮಾಡ್ತೇನೆ ಅಂತೇಳಿ ಹೇಳುವಂಥ ಜನರು. ಅದೇ ಇವನ ಇದರಲ್ಲಿ ಯಾವುದು ಸೂರ್ಯನ ಲೇಯರಲ್ಲಿ ಚಂದ್ರ ಇದ್ದಾನೆ. ಅಂದರೆ ಎರಡನೇ ಮನೆಯಲ್ಲಿ ಚಂದ್ರ ಏನು, ಚಂದ್ರ ಅಂದರೆ ಒಂದು ರೀತಿಯಲ್ಲಿ ಸ್ಥಿರ, ಹೇಳಿದ್ದನ್ನು ಮಾಡುವಂಥ ಛಲ ಇವರಲ್ಲಿದೆ. ಹಾಗೆ ಮಾಡಿಯೂ ತೋರಿಸಿದ್ದಾರೆ ಅಲ್ಲಿ ಆಯಿತಾ. ಶುಕ್ರ ಮತ್ತು ಬುಧ ಒಟ್ಟಿಗೆ ಇರುವುದರಿಂದ, ಇಲ್ಲಿ ಶನಿ ಬೇರೆ ಸೇರಿದ್ರಿಂದ, ಸೂರ್ಯನೂ ಇದ್ದುದರಿಂದ ನೋಡಿ, ಇವರಿಗೆ ಅಕೌಂಟ್ ಸೈನ್ಸ್ ಬಗ್ಗೆ ಚೆನ್ನಾಗಿದೆ, ಆಸ್ಟ್ರಾನಮಿ, ಅಕೌಂಟ್ ಸೈನ್ಸು, ಆಮೇಲೆ ಆಸ್ಟ್ರಾಲಜಿ ಎಲ್ಲ ಒಟ್ಟಿಗೆ ಸೇರ್ಕೊಂತು. ಇದರಿಂದಾಗಿ ಅವರೇನು ಅಂತ ಅದನ್ನು ಆಸ್ಟ್ರಾಲಜಿಯನ್ನು ಒಂದು ಬ್ಲೋ ಮಾಡಲಿಕ್ಕೆ ನೋಡಿದ್ರು. ಸೂರ್ಯನ ಲಗ್ನದಿಂದ ಇಲ್ಲಿ ನೋಡಿ, ಹತ್ತನೇ ಮನೆ ಕ್ಯಾಪ್ರಿಕಾರ್ನ್ ಸೇರಿಕೊಂಡಿತ್ತು. ಅಂದರೆ ಕ್ಯಾಪ್ರಿಕಾರ್ನ್ ಅಂದರೆ ಏನು, ಹಾರ್ಡ್ ವರ್ಕಿಂಗ್, ಬಿಡುವುದೇ ಇಲ್ಲ, ಹಿಡಿದು ಪಟ್ಟು ಮಾಡಿ ತೋರಿಸ್ತೇನೆ ಅಂತೇಳಿ. ಆದ್ರಿಂದ ಈ ಜನ ಪ್ರೊಫೆಸರು ಆದರೂ, ನರಸಿಂಹ ಪ್ರಶಸ್ತಿ ತೆಗೆದುಕೊಂಡ್ರು, ಆಮೇಲೆ ಏನು ಮಾಡಿದರು, ಡಾಕ್ಟರೇಟ್ ಡಿಗ್ರಿ ತೆಗೆದುಕೊಂಡ್ರು. ಡಾಕ್ಟರೇಟ್ ಡಿಗ್ರಿ ತೆಗೆದುಕೊಂಡ ಮೇಲೆ ನರಸಿಂಹ ಪ್ರಶಸ್ತಿ. ಅಂದರೆ ಏನಾಯಿತು, ಆಸ್ಟ್ರಾಲಜಿಯಲ್ಲಿ ಇವರದ್ದು ಸೈನ್ಸ್ ಟೀಮ್ ಆಯಿತಾ, ಎಮ್ ಎಸ್ ಸಿ ಎಲೆಕ್ಟ್ರಾನಿಕ್ಸ್ ಇವರು. ಅದರಲ್ಲಿ ಯಾವುದು ಯಕಿ ಪ್ರಜರ್ ಮಾಡಿದರು, ಆಮೇಲೆ ರೀಕಿ ಮಾಸ್ಟರ್ ಆದರು, ಎಲ್ಲ ಆದರು, ವಾಸ್ತು ಕೂಡ ಕಲಿತರು, ಆಮೇಲೆ ಕೆ ಪಿ ಸಿಸ್ಟಮ್ ಕಲಿತರು, ನಾಡಿಶಾಸ್ತ್ರದಲ್ಲಿ ಹೇಳ್ತಾರೆ, ಯಾವ್ದು ಗೊತ್ತಿಲ್ಲ ಯಾವ್ದು ಗೊತ್ತುಂಟು. ಅಂದರೆ ಒಟ್ಟಾದ ಮೇಲೆ ಕಲಿತದ್ದನ್ನು ಬೇರೆಯವರಿಗೆ ಹೇಳಲಿಕ್ಕೆ ಅವರು ಒಂದು ರೀತಿಯಲ್ಲಿ ಗ್ಲೋ ಮಾಡ್ಕೊಂಡ್ರು, ಅಂದರೆ ಯೂಟ್ಯೂಬ್ ಮುಖಾಂತರ ಆಯಿತು. ಧಾರ್ಮಿಕ ಲೆವೆಲಲ್ಲಿ ಮಾತ್ರ ಇವರು ಒಂದು ರೀತಿಯಲ್ಲಿ, ಅದು ಕೂಡ ಒಂದು ಧಾರ್ಮಿಕ ಲೆವೆಲಲ್ಲಿ, ಮಾನಸಿಕ ಲೆವೆಲಲ್ಲಿ ಅದನ್ನು ಒಂದು ಎಕ್ಸ್ಪಾನ್ಷನ್ ಮಾಡಿಕೊಂಡು, ಸೂರ್ಯನ ಲೆವೆಲಲ್ಲಿ ಚಂದ್ರ, ಚಂದ್ರ ಅಂದರೆ ಒಂದು ರೀತಿಯಲ್ಲಿ ಇಂಪ್ಲಿಮೆಂಟೇಷನ್ ಲೆವೆಲಲ್ಲಿ ಒಂದು ಸ್ಥಿರ ಮನಸ್ಸಿದ್ದು ಅದನ್ನು ಮಾಡಲಿಕ್ಕೆ ನೋಡಿದರು. ಅಂದರೆ ಸುದರ್ಶನ ಚಕ್ರದಲ್ಲಿ ನಾನೀಗ ಸ್ವಲ್ಪ ಮಟ್ಟಿಗೆ ಹೇಳಿದ್ದಷ್ಟವಿನ ಎಲ್ಲ ಮನೆಗಳನ್ನು ವಿಶ್ಲೇಷಣೆ ಮಾಡಲಿಕ್ಕೆ ಹೋಗಲಿಲ್ಲ ಆಯಿತಾ. ಹೋಗಲಿ, ಇದನ್ನೀಗ ನಿಮಗೆ ಇಲ್ಲಿ ನೋಡಿ, ಇದು ನಮ್ಮ ಇದರಲ್ಲಿ ತೋರಿಸಿದ್ದೇನೆ ಆಯಿತಾ. ನಮ್ಮ ನಾರ್ತ್ ಈಸ್ಟ್ ಇಂಡಿಯನ್ ರೀಜನ್ ಅವರು ಹೇಗೆ ಮಾಡ್ತಾ ಇದ್ದಾರೆ ಅಂತ ತೋರಿಸಿದ್ದೇನೆ. ಅದನ್ನು ಪೂರ ಎಕ್ಸ್ಪ್ಲನೇಷನ್ ನಿಮಗೆ ಕೊಡಲಿಕ್ಕಿಲ್ಲ, ನೀವು ಕೂಡ ಕಲೀರಿ ಅಂತ ನಾನು ಇಲ್ಲಿ ಹೇಳ್ತೇನೆ. ಆಮೇಲೆ ಸ್ವಲ್ಪ ಮಟ್ಟಿಗೆ ಇಲ್ಲಿ ನೋಡಿ, ಇಲ್ಲಿ ಇದು ಇಂಪಾರ್ಟೆಂಟ್. ಇಲ್ಲಿ ಏನಂದರೆ, ಯಾವ್ಯಾವ ರಾಶಿಗೆ, ಈಗ ರಾಹು, ರಾಹು ಎಲ್ಲಿದ್ದಾನೆ, ಕ್ಯಾಪ್ರಿಕಾರ್ನಲ್ಲಿದ್ದಾನೆ. ಮಕರದಲ್ಲಿದ್ದರೆ ಜನ್ಮ ಲಗ್ನದಿಂದ ಎಂಟನೇ ಮನೆ, ಅದೇ ಚಂದ್ರ ಲಗ್ನದಿಂದ ಒಂಬತ್ತನೇ ಮನೆ, ಆಮೇಲೆ ಸೂರ್ಯ ಲಗ್ನದಿಂದ ಐದನೇ ಮನೆ, ಆಮೇಲೆ ಏರಿಸ್ ನೋಡಿ, ಕ್ಯಾಪ್ರಿಕಾರ್ನ್ ಆಯಿತು, ಏರಿಸ್ ಆಯ್ತಾ, ಮೇಷ ಲೆವೆಂತ್ ಹೌಸ್ ಜನ್ಮ ಲಗ್ನದಿಂದ, ಟ್ವೆಲ್ತ್ ಹೌಸ್ ಚಂದ್ರ ಲಗ್ನದಿಂದ, ಆಮೇಲೆ ಸೂರ್ಯ ಲಗ್ನದಿಂದ ರಂಧ್ರ, ಆಮೇಲೆ ವೃಷಭ. ಪ್ರತಿಯೊಂದು ಮನೆ ಈಗ ಯಾವುದು ರಾಹು ಎಲ್ಲಿದ್ದಾನೋ ಅಲ್ಲಿಂದ 1 4 7 10 ಆಮೇಲೆ 1 5 9 ಹೌಸನ್ನು ನೋಡ್ಕೊಳ್ಳಿ ಆಯಿತಾ. ರಾಹುವಿಂದ 1 4 7 10 1 5 9 ಇದನ್ನೆಲ್ಲ ನೀವು ಹಾಕ್ತಾ ಬಂದಾವಾಗ ನಿಮಗೆ ಯಾವ್ಯಾವ ಭಾವದಲ್ಲಿ ಏನೇನು ತೊಂದರೆ ಆಗ್ತದೆ ಗೊತ್ತಾಯ್ತು. ಆವಾಗ ಯಾವ ಭಾವ ಬಿಟ್ಟೋಯ್ತು ಅಂದರೆ, ಮೂರನೇ ಮನೆ ಥರ್ಡ್ ಹೆಚ್
ಮೂರನೇ ಮನೆ ಬಿಟ್ಟೋಯ್ತು, ಆಮೇಲೆ ಒಂಬತ್ತನೇ ಮನೆ ಬಿಟ್ಟೋಯ್ತು, ಹತ್ತನೇ ಮನೆ ಬಿಟ್ಟೋಯ್ತು. ನೋಡಿ, ಮೂರು ಆರು ಒಂಬತ್ತು.